ಬನ್ನಿ ವಂದಿಸಿ ಬರೆಯಿರಿ ನೋಡೋಣ. ಮ್ಯಾಸ್ತಿ ಫಲೈ ಈ ಕಡೆ ನೋಡಿ, ಐತಿಹಾಸಿಕ ರಾಜ ಸುತ್ತ ಮಸೀದಿ ಬಾರ. ಈ ಕಡೆ ಮುತ್ತ ಸಮಾಧಿ ನಗರ ಮನೆತನ ಮಹಲ್. ಫಸ್ಟ್ ಒನ್ ಐತಿಹಾಸಿಕ ನಗರ. ಐತಿಹಾಸಿಕ ನಗರ ಯಾವುದು? ಬಿಜಾಪುರ, ಐತಿಹಾಸಿಕ ನಗರ. ಎರಡನೇದು ನೋಡಿ, ರಾಜ ಮನೆತನ ಅವ್ರದ್ದು ರಾಜವಂಶ, ಹಾಗಾಗಿ ರಾಜ ಮನೆತನ. ಮೂರನೇದು ನೋಡಿ, ಸುತ್ತ ಮುತ್ತ ಅಂದರೆ ಆ ಕಡೆ ಈ ಕಡೆ ಸುತ್ತಮುತ್ತ. ಮಸೀದಿ ಮಸೀದಿ ಸಮಾಧಿ ಸಮಾಧಿನ ಮಸೀದಿ ಅಂತ ಹೇಳ್ತೀವಿ. ಬಾರ ಅದು ಮಹಲ್, ಇದಕ್ಕೆ ಸೇಮ್ ಆಗಿ ಬರುತ್ತೆ, ಬಾರ ಮಹಲ್. ಮತ್ತೊಮ್ಮೆ ನೋಡಿ, ಐತಿಹಾಸಿಕ ನಗರ, ರಾಜ ಮನೆತನ, ಸುತ್ತಮುತ್ತ ಮಸೀದಿ ಸಮಾಧಿ, ಬಾರ ಮಹಲ್. ಬನ್ನಿ ಇವಾಗ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೋತ್ತರಗಳಲ್ಲಿ ಮೊದಲನೆಯದು, ಕರ್ನಾಟಕ ರಾಜ್ಯದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಉತ್ತರ, ಕರ್ನಾಟಕ ರಾಜ್ಯದಲ್ಲಿರುವ ಜಿಲ್ಲೆಗಳ ಸಂಖ್ಯೆ 30. ಜಿಲ್ಲೆಗಳ ಸಂಖ್ಯೆ 30. ಎರಡನೇ ನೋಡಿ, ಬಿಜಾಪುರದ ರಾಜ ಮನೆತನಗಳು ಯಾವುವು? ಬಿಜಾಪುರದಲ್ಲಿ ಆಳ್ವಿಕೆ ಮಾಡಿರುವಂತಹ ಮನೆತನಗಳು ಯಾವುವು? ಅಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಒಂದು ಬಾದಾಮಿ ಚಾಲುಕ್ಯರು ಮತ್ತು ಬಹುಮನಿ ಸುಲ್ತಾನರು. ಇವು ಎರಡು ಮನೆತನಗಳು. ಮೂರನೇ ನೋಡಿ, ಬಿಜಾಪುರದ ಕಟ್ಟಡಗಳಲ್ಲಿ ಯಾವ ಕಲೆಯನ್ನು ಕಾಣಬಹುದು? ವಾಸ್ತುಶಿಲ್ಪ ಕಲೆಯನ್ನು ಕಾಣಬಹುದು. ನಾಲ್ಕನೇ ನೋಡಿ, ಗೋಳಗುಮ್ಮಟವನ್ನು ಕಟ್ಟಿಸಿದವರು ಯಾರು? ಗೋಳಗುಮ್ಮಟವನ್ನು ಕಟ್ಟಿಸಿದವರು ಮೊಹಮ್ಮದ್ ಅದಿಲ್ ಶಾ. ಐದನೇ ನೋಡಿ, ಗೋಳಗುಮ್ಮಟದ ಒಳಭಾಗದಲ್ಲಿರುವ ಗ್ಯಾಲರಿ ಯಾವುದು? ಗೋಳಗುಮ್ಮಟದ ಒಳಗಡೆ ಒಳಭಾಗದಲ್ಲಿ ಪಿಸುಮಾತಿನ ಗ್ಯಾಲರಿ ಇದೆ. ಮತ್ತೊಮ್ಮೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿರುವ ಜಿಲ್ಲೆಗಳ ಸಂಖ್ಯೆ 30. ಬಿಜಾಪುರದ ರಾಜ ಮನೆತನಗಳು ಬಾದಾಮಿ ಚಾಲುಕ್ಯರು ಮತ್ತು ಬಹುಮನಿ ಸುಲ್ತಾನರು. ಮೂರನೇ ನೋಡಿ, ಬಿಜಾಪುರದ ಕಟ್ಟಡಗಳಲ್ಲಿ ವಾಸ್ತುಶಿಲ್ಪ ಕಲೆಯನ್ನು ಕಾಣಬಹುದು. ನಾಲ್ಕನೇದು,
ಗೋಳಗುಮ್ಮಟವನ್ನು ಕಟ್ಟಿದವರು ಯಾರು? ಗೋಳಗುಮ್ಮಟವನ್ನು ಕಟ್ಟಿಸಿದವರು ಮೊಹಮ್ಮದ್ ಅದಿಲ್ ಷಾ. ಐದನೇದು, ಗೋಳಗುಮ್ಮಟದ ಒಳಭಾಗದಲ್ಲಿರುವ ಗ್ಯಾಲರಿ ಯಾವುದು? ಗೋಳಗುಮ್ಮಟದ ಒಳಭಾಗದಲ್ಲಿರುವ ಗ್ಯಾಲರಿ ಪಿಸುಮಾತಿನ ಗ್ಯಾಲರಿ ಇದೆ. ಆರನೇ ಪ್ರಶ್ನೆಯನ್ನು ನೋಡಿ. ಎರಡನೇ ಇಬ್ರಾಹಿಂ ಅದಿಲ್ ಷಾಹ ಯಾವ ಇಸವಿಯಿಂದ ಎಲ್ಲಿಯವರೆಗೆ ಆಳಿದನು? ಎರಡನೇ ಇಬ್ರಾಹಿಂ ಅದಿಲ್ ಷಾಹ ಎಷ್ಟನೇ ಇಸವಿಯಿಂದ ಎಷ್ಟನೇ ಇಸವಿವರೆಗೆ ಆಳ್ವಿಕೆಯನ್ನು ಮಾಡಿದ? ಇವನು ಕ್ರಿಸ್ತಶಕ 1580 ಕ್ರಿಸ್ತಶಕ 1626 ಆಳ್ವಿಕೆ ಮಾಡಿದನು. ಏಳನೇ ಪ್ರಶ್ನೆ ನೋಡಿ. ಎರಡನೇ ಇಬ್ರಾಹಿಂ ಅದಿಲ್ ಷಾನ ಪತ್ನಿಯ ಹೆಸರೇನು? ಅವನ ಹೆಂಡತಿಯ ಹೆಸರೇನು? ಉತ್ತರ, ಅವನ ಹೆಂಡತಿಯ ಹೆಸರು ಎರಡನೇ ಇಬ್ರಾಹಿಂ ಅದಿಲ್ ಷಾನ ಪತ್ನಿಯ ಹೆಸರು ತಾಜ್ ಬೇಗಂ. ಇಬ್ರಾಹಿಂ ರೋಜಾ ಯಾರ ಹೆಸರಿನಲ್ಲಿ ಕಟ್ಟಿಸಲಾಗಿದೆ? ಉತ್ತರ, ಇಬ್ರಾಹಿಂ ರೋಜಾವನ್ನು ತಾಜ್ ಬೇಗಂ ಹೆಸರಿನಲ್ಲಿ ಕಟ್ಟಿಸಲಾಗಿದೆ. ಒಂಬತ್ತನೇದು ನೋಡಿ. ಬಿಜಾಪುರದಲ್ಲಿರುವ ಸುಂದರ ಕಟ್ಟಡಗಳು ಯಾವುವು? ಆನಂದ್ ಮಹಲ್, ಹಜರತ್ ಮಹಲ್, ಜುಮ್ಮಾ ಮಸೀದಿ, ಗೋಳಗುಮ್ಮಟ. ಬಿಜಾಪುರದಲ್ಲಿ ಅನೇಕ ಕಟ್ಟಡಗಳಿವೆ. ಅದರಲ್ಲಿ ಮುಖ್ಯವಾಗಿ ಆನಂದ್ ಮಹಲ್, ಹಜರತ್ ಮಹಲ್, ಜುಮ್ಮಾ ಮಸೀದಿ ಮತ್ತು ಗೋಳಗುಮ್ಮಟ ಇದೆ. ಇನ್ನು ಹತ್ತನೇದು ನೋಡಿ. ಇತಿಹಾಸದಲ್ಲಿ ಬಿಜಾಪುರ ನಗರವು ಪ್ರಮುಖ ನಗರವಾಗಿದೆ. ಮತ್ತೊಮ್ಮೆ ನೋಡಿ. ಎರಡನೇ ಇಬ್ರಾಹಿಂ ಅದಿಲ್ ಷಾನ ಯಾವ ಇಸ್ವಿಯಿಂದ ಎಲ್ಲಿಯವರೆಗೆ ಆಳ್ವಿಕೆ ಮಾಡಿದನು? ಕ್ರಿಸ್ತಶಕ 1580 1626 ಆಳ್ವಿಕೆಯನ್ನು ಮಾಡಿದ. ಎರಡನೇ ಇಬ್ರಾಹಿಂ ಅದಿಲ್ ಷಾನ ಪತ್ನಿಯ ಹೆಸರು ತಾಜ್ ಬೇಗಂ. ಇಬ್ರಾಹಿಂ ರೋಜಾ ಯಾರ ಹೆಸರಿನಲ್ಲಿ ಕಟ್ಟಿಸಲಾಗಿದೆ? ಬಿಜಾಪುರದಲ್ಲಿರುವ ಸುಂದರ ಕಟ್ಟಡಗಳು ಯಾವುವು? ಅಲ್ಲಿ ಹಲವಾರು ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಆನಂದ್ ಮಹಲ್, ಹಜರತ್ ಮಹಲ್, ಜುಮ್ಮಾ ಮಸೀದಿ ಮತ್ತು ಗೋಳಗುಮ್ಮಟಗಳು. ಇತಿಹಾಸದಲ್ಲಿ ವಿಜಾಪುರ ನಗರವು ಪ್ರಮುಖ ನಗರವಾಗಿದೆ. ಬನ್ನಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದರಲ್ಲಿ ಎರಡನೇ ಮೇನ್ ನೋಡೋಣ.
ಬಿಜಾಪುರವು ಪ್ರಸಿದ್ಧ ನಗರವಾಗಲು ಕಾರಣವೇನು? ಬಿಜಾಪುರವು ಪ್ರಸಿದ್ಧ ನಗರವಾಗಲು ಕಾರಣವೇನು? ಬಿಜಾಪುರದಲ್ಲಿ ಕಲೆ ಮತ್ತು ಶಿಲ್ಪಗಳ ಕಟ್ಟಡಗಳು ಇರುವುದರಿಂದ ಕಟ್ಟಡಗಳಿವೆ ಆದ್ದರಿಂದ ಪ್ರಸಿದ್ಧಿಯಾಗಿದೆ. ಬಿಜಾಪುರದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಗಳ ಕಟ್ಟಡಗಳಿವೆ ಆದ್ದರಿಂದ ಅದು ಪ್ರಸಿದ್ಧಿಯಾದ ನಗರವಾಗಿದೆ. ಎರಡನೇದು ನೋಡಿ, ಬಾದಾಮಿ ಚಾಲುಕ್ಯರು ನಿರ್ಮಿಸಿದ ಕಟ್ಟಡಗಳ ಯಾವುವು? ಉತ್ತರ, ಬಾದಾಮಿ ಚಾಲುಕ್ಯರು ವಿಜಾಪುರದ ಸುತ್ತಮುತ್ತ ಸುತ್ತ ಹಳ್ಳಿಗಳಲ್ಲಿ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಗುಹಾಂತರ ದೇವಾಲಯ ಕಟ್ಟಿಸಿದ್ದಾರೆ. ಮೂರನೇ ನೋಡಿ, ಬಿಜಾಪುರವನ್ನು ಪ್ರವೇಶಿಸುತ್ತಿದ್ದಂತೆ ಆಕರ್ಷಕವಾಗಿ ಕಾಣುವ ಕಟ್ಟಡಗಳಾವುವು? ನಾವು ಬಿಜಾಪುರಕ್ಕೆ ಎಂಟ್ರಿ ಕೊಡುವಾಗ ನಮಗೆ ಕಾಣಸಿಗುವಂತಹ ಕಟ್ಟಡಗಳು ಯಾವುವು? ಅದರಲ್ಲಿ ಮುಖ್ಯವಾಗಿ ಇಬ್ರಾಹಿಂ ರೋಜಾ, ಜುಮ್ಮಾ ಮಸೀದಿ, ಗೋಲ್ ಗುಮ್ಮಟ, ಹಜರತ್ ಮಹಲ್, ಗಗನ್ ಮಹಲ್, ಇತ್ಯಾದಿ. ಮತ್ತೊಮ್ಮೆ ನೋಡಿ, ಬಿಜಾಪುರ ನಗರವು ಪ್ರಸಿದ್ಧವಾಗಲು ಕಾರಣವೇನು? ಬಿಜಾಪುರದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಗಳ ಕಟ್ಟಡಗಳು ಅನೇಕವಾಗಿವೆ ಆದ್ದರಿಂದ ಪ್ರಸಿದ್ಧಿಯಾಗಿದೆ. ಬಾದಾಮಿ ಚಾಲುಕ್ಯರು ನಿರ್ಮಿಸಿರುವ ಕಟ್ಟಡಗಳಾವುವು? ಬಾದಾಮಿ ಚಾಲುಕ್ಯರ ಸುತ್ತ ಹಳ್ಳಿಗಳಲ್ಲಿ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಬಿಜಾಪುರವನ್ನು ಪ್ರವೇಶಿಸುತ್ತಿದ್ದಂತೆ ಆಕರ್ಷಕವಾಗಿ ಕಾಣುವ ಕಟ್ಟಡಗಳು ಯಾವುವು ಅಂದರೆ ಇಬ್ರಾಹಿಂ ರೋಜಾ, ಜುಮ್ಮಾ ಮಸೀದಿ, ಗಗನ್ ಮಹಲ್, ಹಾಗೆ ಗೋಳ ಗುಮ್ಮಟ ಇತ್ಯಾದಿ ಇನ್ನು ಹಲವಾರು ಕಟ್ಟಡಗಳು ಅಲ್ಲಿವೆ.